ಸುವರ್ಣ ಟಿಜೆ ಅಬ್ರಹಾಂ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಈ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಲೋಕಾಯುಕ್ತ ತನಿಖೆ ಆಗ್ತಾ ಇರೋದು ನೋಡ್ತಾ ಇದೀವಿ. ಈಗ ಇಡಿ ಎಂಟ್ರಿ ಆದ್ಮೇಲೆ ಬಾರಿ ಮಹತ್ವದ ಬೆಳವಣಿಗೆ ಆಗಿರೋದು, ಮುಡಾ ಕಚೇರಿಗೆ ದಾಳಿಟ್ಟಿದ್ದಾರೆ. ಈ ಬೆಳವಣಿಗೆಗಳ ಕುರಿತು ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀರಿ ಅಂದ್ರೆ ಇಡಿ ತನಿಖೆಯ ಆಳಕ್ಕೆ ಇಳಿದಿರುವಂತದ್ದು, ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಭಾರಿ ಮಹತ್ವದ ವಿಚಾರಗಳು ಹೊರಬರುವಂತ ಸಾಧ್ಯತೆ ಕಂಡು ಬರ್ತಿದೆಯಾ ಅಂತ? ಇದು ನಾವು ಮೇಲ್ನೋಟಕ್ಕೆ ನೋಡಿದಾಗ ಸಿದ್ದರಾಮಯ್ಯ ಮ್ಯಾಟ್ರು ಅಂತ ನಾವು ಎಲ್ಲರೂ ಮಾತಾಡ್ಕೋತೀವಿ. ಆದ್ರೆ ಇದು ಹಗರಣ ದೊಡ್ಡದಿದೆ. ಇದು ಒಂದು ಒಂದು 1% ಇಲ್ಲ, ಇದು 0.05% ಅಂತ ಹೇಳ್ಬೋದು ಸಿದ್ದರಾಮಯ್ಯನವ್ರದು. ಅಲ್ಲಿ ಇನ್ನೂ 2,000 ಕೋಟಿವರೆಗೂ ಹಗರಣ ಆಗಿದೆ. ಅದು ಎಂಟೈರ್ ಸ್ಕ್ಯಾಮ್. ಅದು ಮೂಡಾ ಅನ್ನೋದೇ ಒಂದು ಸ್ಕ್ಯಾಮ್ ಆಗ್ಬಿಟ್ಟಿದೆ. ಆ ಪದಕ್ಕೇನೆ ಸ್ಕ್ಯಾಮ್ ಅನ್ನೋ ಒಂದು ಅರ್ಥ ಬರೋ ಮಾಡ್ಕೊಬಿಡಿ. ಸೊ ಅದಕ್ಕೆ ಇಡಿ ಈಗ ಮನಿ ಲಾಂಡ್ರಿಂಗ್ ಅಲ್ಲಿ ಬರುತ್ತೆ. ಯಾರ್ಯಾರು ಅದನ್ನ ಮಾರ್ಕೊಂಡ್ರು, ದುಡ್ಡು ಮಾಡ್ಕೊಂಡ್ರು, ಯಾರ್ಯಾರು ಅವರ ಪ್ರಭಾವನ ಬಳಸಿ ಸೈಟ್ಗಳು ಇವನು ಕೊಡ್ರಿ ಅವನು ಕೊಡ್ರಿ ಅಂತ ಕೊಡಿಸ್ಬಿಟ್ರು ಇರ್ರೆಗ್ಯುಲರ್ ಇಲ್ಲಿಗಲ್ ಆಗಿ, ಅದನ್ನೆಲ್ಲ ಆಚೆ ತರಿಸ್ತಾರೆ. ತರಬೇಕು, ಒಳ್ಳೇದಾಯ್ತು, ಒಳ್ಳೇದು, ಒಳ್ಳೆ ಬೆಳವಣಿಗೆ. ಸುಮಾರು 18 ಅಧಿಕಾರಿಗಳ ವಿರುದ್ಧ ಕೂಡ ಈ ಸಿಆರ್ ದಾಖಲಿಸ್ಕೊಂಡಿರೋದು ಇಡಿ. ಅಂದ್ರೆ ತಾವು ಹೇಳೋ ಪ್ರಕಾರ ನೋಡ್ತಾ ಹೋದ್ರೆ ಅದು ಬರೀ ಸಿದ್ದರಾಮಯ್ಯನವ್ರ ಪಾಲಿಗೆ ಕಂಟಕ ಅಲ್ಲ, ಯಾರ್ಯಾರು ಈ ಅಕ್ರಮದಲ್ಲಿ ಭಾಗಿಯಾಗಿದಾರೋ ಎಲ್ಲರ ಬುಡಕ್ಕೂ ಬರುವಂತ ಚಾನ್ಸಸ್ ಕಂಡು ಬರುತ್ತೆ ಅಂತ ಈ ಎಂಟ್ರಿಗೆ ಅವರ ಪ್ರಕ್ರಿಯೆಗಳು ದಾಳಿ ನೋಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಹಗರಣ 14.5% ಅಷ್ಟೇ, 1% ಇಲ್ಲ ಅದು. ಬಟ್ ಮೇನ್ ಆಗಿರೋದು ಇವ್ರದ್ದು, ಬಾಕಿ ಇರೋದು ಸಿಕ್ಕಾಪಟ್ಟೆ ಮಾಡ್ಬಿಟ್ರ. ಏನ್ ಚೂರು ಭಯ ಇಲ್ದಿರ ಮಾಡೋರೆ, ಮಹಾಮಂತ್ರಿ ಇಂದ ಹಿಡಿದು ಎಲ್ರು UDD ಮಿನಿಸ್ಟರ್ ಇಂದ ಹಿಡ್ಕೊಂಡು ಎಲ್ರಿಗೂ ಗೊತ್ತು ಏನೇನ್ ನಡೀತಾ ಇದೆ. ಅಲ್ಲಿ ಲೋಕಲ್ ಲೀಡರ್ಸು ಎಲ್ಲ ಈಗ ಪಕ್ಷಾತೀತವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಮೂಡ ಹಗರಣ ಪಕ್ಷಾತೀತ. ಎಲ್ಲ ಪಕ್ಷದವರು ಇನ್ವಾಲ್ಡ್, ಎಲ್ರು ತುಪ್ಪಕ್ಕೆ ಬೆರಲ್ ಹಾಕೋರೆ, ಯಾಕೆ ನೋಡೋರೆ, ಎವ್ರಿ ಪೊಲಿಟಿಕಲ್ ಪಾರ್ಟಿ ಒಳ್ಳೇದಿದ್ದು. ಈಗ ಈಗ ಸಿದ್ದರಾಮಯ್ಯನವರು ಅಂದ್ರೆ ಅವರ ಪತ್ನಿ 14 ಸೈಟ್ಗಳನ್ನು ವಾಪಸ್ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಈ ತನಿಖೆ ಅದೇನು ಅಷ್ಟಕ್ಕೆ ಮುಕ್ತಾಯ ಆಗಲ್ಲ, ನಡೀತಲೇ ಹೋಗುತ್ತೆ. ಬಹುಶಃ ಈಗ ನೋಡ್ತಾ ಹೋದ್ರೆ ಮೂಡಾದಲ್ಲಿ ಸಿಗುವಂತಹ ದಾಖಲೆಗಳು, ಅದರ ಪರಿಶೀಲನೆ, ಆ ಬಳಿಕ ಇನ್ನೂ ಹಲವರ ಬಂಡವಾಳ ಬಯಲಿಗೆ ಬರುತ್ತೆ ಅಂತ ಅನ್ಸುತ್ತಾ? ಅಂತ ಸುಮಾರು ಜನ ಬರುತ್ತೆ ಆಚೆ, ಅದರಲ್ಲಿ ಎಲ್ಲ ಪಕ್ಷದವರು ಬರುತ್ತದೆ. ಅದು ಬ್ಯೂಟಿ ಅಂತ ಹೇಳಿದ್ರೆ ನಿಜವಾಗ್ಲೂ ಭ್ರಷ್ಟಾಚಾರದಲ್ಲಿ ತೊಡಗಿರೋ ಎಲ್ರದ್ದು ಆಚೆ ಬರ್ತದೆ. ಅದೊಂದು ಸಮಗ್ರ ತನಿಖೆ ಆಗ್ತದೆ. ಈ ಪ್ರಕ್ರಿಯೆಗಳ ಬಗ್ಗೆ ಏನ್ ಹೇಳ್ತೀರಿ? ಈಗ ನಡೀತಾ ಇರೋದ್ರ ಬಗ್ಗೆ ಒಂದು ಸಮಾಧಾನ ಇದೆಯಾ ಸಾಕ್ತಾ ಇರೋದ್ರ ಬಗ್ಗೆ? ಈಗ ಇಡಿ ಮಾಡಬೇಕು ಅನ್ನೋದು ಒಂದು ಇಡಿ ಪ್ರಿವೆನ್ಷನ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಅಡಿಯಲ್ಲಿ ಬಂದು ಮಾಡ್ತಾ ಇದೆ. ಮನಿ ಲಾಂಡ್ರಿಂಗ್ ಎಲ್ಲೆಲ್ಲ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ ಅವ್ರಿಗೆ ವ್ಯಾಪಕವಾದಂತ ಒಂದು ವಿಸ್ತೀರ್ಣವಾದಂತ ಫೀಲ್ಡ್ ಹೋಗ್ಬೋದು ಅವರು. ಈಗ ಲೋಕಾಯುಕ್ತ ಲಿಮಿಟೆಡ್ ಅವ್ರ ಮುಂದೆ ಏನ್ ಕಂಪ್ಲೇಂಟ್ ಇದೆಯೋ ಆ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂಗೆ ಅವರು ತನಿಖೆ ಮಾಡಬೇಕು. ಇಡಿಗೆ ಕನೆಕ್ಟೆಡ್ ಮ್ಯಾಟರ್ಸ್ ಅಲ್ಲೂ ಹೋಗ್ಬೋದು. ಈಗ ಏನಾಗ್ತದೆ, ಒಬ್ಬ ಇಲ್ಲಿ 4 ಸೈಟ್ಗೆ ಕೈ ಹಾಕಿರ್ತಾರೆ, ಅವನ್ದು ಬಂಡವಾಳ ತೆಗೆದಾಗ ಅಲ್ಲಿ ಬೇರೆ ಕಡೆ ಇದಕ್ಕೆ ಯಾವ್ದಕ್ಕೂ ಸಂಬಂಧ ಇಲ್ಲದೇ ಇರೋ ಕೇಸ್ ಹೈದರಾಬಾದ್ ಅಂತ ಇಟ್ಕೊಳ್ಳಿ, ಇಲ್ಲ ಚೆನ್ನೈಯಲ್ಲಿ ಮಾಡೋನೇ ತಿಳ್ಕೊಳ್ಳಿ, ಅದು ಸಿಕ್ಕಿದ್ರೆ ಅಲ್ಲಿಗೂ ಇವ್ರು ಕೈ ಹಾಕ್ಬೋದು. ಸೊ ಇಟ್ ಇಸ್ ನಾಟ್ ಜಸ್ಟ್ ಬುಡ, ಇದು ಬುಡ ಎಲ್ರು ಬುಡುಕು ಬಂದೈತೆ ಅಂತ. ಹಾ, ಬುಡಾನೇ ಅಲ್ಲ ಇರ್ತದೆ, ಎವ್ರಿ ಪೊಲಿಟಿಕಲ್ ಪಾರ್ಟಿಗೆ ಬರ್ತದೆ. ಎಲ್ರು ಟ್ರೈ ಎಲ್ರು ತಗೊಂಡಿದ್ದಾರೆ, ಎಲ್ರದ್ದು ಇರೆಗ್ಯುಲಾರಿಟಿ ಇದೆ. ಯಾರು ಸಾಕ್ಷಾತ್ ಹೇಳಕ್ಕಾಗಲ್ಲ, ಯಾವ ಪಕ್ಷದ ಸಾಕ್ಷಾತ್ ಹೇಳಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದು. ಒಳ್ಳೆ ಒಳ್ಳೆ ಬೆಳವಣಿಗೆ, ಅಕ್ರಮಗಳು ಹೊರಬರೋದು ಆರಂಭ ಆಗಿದೆ ಈಗ ಅಷ್ಟೇ, ಇನ್ನು ಮುಂದೆ ಪಿಕ್ಚರ್ ಅಭಿ ಬಾಕಿ ಅಂತೀರಿ? ಏ, ಟ್ರೈಲರ್ ಇನ್ನ ಸ್ಟಾರ್ಟ್ ಆಗಿಲ್ಲ, ಟ್ರೈಲರ್ ಈಗ ಶುರು ಆಗಿದೆ ಅಷ್ಟೇ, ಟ್ರೈಲರ್ ಕಂಪ್ಲೀಟ್ ಆಗಿಲ್ಲ. ಪಿಕ್ಚರ್ ಇನ್ನ ತುಂಬಾ ಇದೆ, ಎಲ್ಲ ಹೋಗ್ತದ ಇದು. ಈಗ ನಾನು 4 ಸೈಟ್ ತಗೊಂಡಿದ್ದೀನಿ, ಆ ಲೆಕ್ಕದಲ್ಲಿ ನನ್ನ ಅಕೌಂಟ್ಸ್ ಎಲ್ಲ ಎತ್ಕೋತಾರೆ. ನನ್ನ ಅಕೌಂಟ್ ತಗೊಂಡಾಗ ಈ 4 ಅಲ್ಲ ಬೇರೆ ಕಡೆ 40 ಮಾಡಿರ್ತೀನಿ, ಅದು ಬಂದ್ಬಿಡ್ತದೆ. ಅರ್ಥ ಆಯ್ತಲ್ಲ, ಮೂಡ ಹೆಸರಲ್ಲಿ ಸಿಕ್ಕಾಪಟ್ಟೆ ಇದಾಗ್ಬಿಡ್ತದೆ, ಸ್ಪ್ರೆಡ್ ಆಗ್ಬಿಡ್ತದೆ ಈ ವಿಂಗ್ಸ್ ಆಫ್ ಇಡಿ. ಆಗ್ಬೇಕದು ಒಳ್ಳೇದು. ಆರಂಭದಲ್ಲಿ ಅಬ್ರಹ್ಮರೆ, ಈಗ ಈ ಪ್ರಕರಣ ದಾಖಲಿಸ್ಕೊಳ್ಳಲಾಯ್ತು, ದೂರ ಆಯ್ತು, ವಿಚಾರಣೆ ಹಂತಕ್ಕೆ ಹೋಗೋದೆ ಯಾವ ಕಾಲಕ್ಕೂ ಅಂತ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಆಲ್ರೆಡಿ ಲೋಕಾಯುಕ್ತ ತನಿಖೆಯನ್ನು ಕೂಡ ನಾವು ಗಮನಿಸ್ತಾ ಇದೀವಿ, ಈಗ ಇಡಿ ಅಂತೂ ಬಹಳ ತ್ವರಿತವಾಗಿ ಮಾಡ್ತಾ ಇದೆ. ಹಾಗಾಗಿ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಬಹಳ ತ್ವರಿತವಾಗಿ ಒಂದು ರಿಸಲ್ಟ್ ಬರುತ್ತೆ ಅಂತ ಅನ್ಸುತ್ತೆ, ಆದ್ರೆ ಈ ಹಗರಣ ಬಹಳ ದೊಡ್ಡದಿರೋದ್ರಿಂದ ಬಹಳಷ್ಟು ಸಮಯ ಕೂಡ ಬೇಕು ಅಂತ ಅನ್ಸುತ್ತೆ ಇದು ನೋಡ್ತಾ ಹೋದ್ರೆ. ಓಯ್ಯಾ ಸಮಗ್ರವಾದಂತ ಒಂದು ತನಿಖೆ ಆಗ್ಲೇಬೇಕು. ಯಾಕಂದ್ರೆ ಒಂದ್ ಕಡೆ ಒಂದ್ ಕಾಲು, ಈ ನಾಲ್ಕು ಕಾಲು ಇರೋ ಕಡೆ ಇಲ್ಲ ಆರ್ ಕಾಲು ಇರೋ ಟೇಬಲ್ಗೆ ಒಂದ್ ಕಾಲು ಅಲ್ಲಾಡಿದ್ರೆ ಸಾಕು, ಎಂಟೈರ್ ಟೇಬಲ್ ಅಲ್ಲಾಡ್ಬಿಡ್ತದೆ. ಸೊ ಕೇಸು ಕಂಪ್ಲೇಂಟ್ ಮಾಡ್ಬೇಕಾದ್ರೆ, ಚಾರ್ಜ್ ಶೀಟ್ ಫೈಲ್ ಮಾಡ್ಬೇಕಾದ್ರೆ ಭಾರಿ ರೆಸ್ಪಾನ್ಸಿಬಲ್ ಆಗಿ ಮಾಡ್ಬೇಕು. ಅದನ್ನ ಅಷ್ಟು ಈಸಿಯಾಗಿ ಮಾಡಕ್ ಆಗಲ್ಲ, ಅದ್ ಜಲ್ದಿನೂ ಆಗಲ್ಲ. ಇದು ಈ ಈ ಕೇಸ್ ಆರಂಭದಲ್ಲಿ ಇಡಿ ಯಾಕೆ ಎಂಟ್ರಿ, ಬರೀ ಇಲ್ಲಿ ಸೈಟ್ ಹಂಚಿಕೆಗಳಾಗಿರೋದು, ಇದರಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಿ ಬಂತು ಅನ್ನೋಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ನೋಡ್ತಾ ಹೋಗ್ತಾ 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 ಒಂದೊಂದೇ ಹೊರಗೆ ಬರ್ತಿದ್ಯಾ ಅಂತ ನಾನು ಹೇಳಿದ್ದೀನಿ. ಅದನ್ನ ನಮಗೆ ನಮ್ಮ ಪತ್ರಕರ್ತರು ಸ್ನೇಹಿತರು ಕೇಳಿದಾಗ, ಇದು ಸಿಬಿಐ ಮಾಡ್ಬೇಕಾದ್ರೆ ಯಾಕೆ ಸಿಬಿಐ ಹೋಗಿ ಏನ್ ಕೊಂಬಿದ್ಯಾ, ನಮ್ಮ ಅಧಿಕಾರಿಗಳಿಗೆ ಬುದ್ಧಿ ಇಲ್ವಾ, ವಿವೇಚನೆ ಇಲ್ವಾ ಅಂತ ನಾನೇ ಕೇಳಿದ್ದೀನಿ. ಬಟ್ ಇದು ಏನಾಗುತ್ತೆ ಅಂತಂದ್ರೆ, ನಾನು ಕೇಳಿದ್ದು ಸಿದ್ದರಾಮಯ್ಯನವರ 14 ಸೈಟ್ಗೆ ಸಂಬಂಧಪಟ್ಟಂಗೆ ಸಿಬಿಐ ಬೇಕಾ ಬೇಡ ಅಂದಾಗ, ಇಟ್ಸ್ ನಾಟ್ ನೆಸೆಸರಿ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಇದೆ, ಅದನ್ನ ಇನ್ನು ತಿದ್ದಕ್ಕಾಗಲ್ಲ, ತಿದ್ದಕ್ ಹೋದ್ರೂ ಕಷ್ಟ ಆಗ್ತದೆ ಅವ್ರಿಗೆ. ಸೊ ಈ ಡಾಕ್ಯುಮೆಂಟ್ ಬೇಸ್ ಆಗಿದ್ದಕ್ಕೆ ಅದು ಅದರ ವ್ಯಾಪ್ತಿ ಲಿಮಿಟೆಡ್ ಆಗಿದೆ. ಈ ಇಡಿ ಎಂಟರ್ ಆಗಿರೋದ್ರಿಂದ ಇಡಿ ಯಾಕೆ ಎಂಟರ್ ಆದ್ರು ಅನ್ನೋದನ್ನ ಇಟ್ಸ್ ಎ ಡಿಫ್ರೆಂಟ್ ಇಶ್ಯೂ, ಅದು ಇಟ್ ಕ್ಯಾನ್ ಬಿ ಇಟ್ ಇಸ್ ಡಿಬೇಟಬಲ್. ಬಟ್ ಎಂಟರ್ ಆದ್ಮೇಲೆ ಅವ್ರಿಗೆ ಒಂದು FIR ಸಿಕ್ಕಿದಾಗ ಅವ್ರು ಎಂಟರ್ ಆಗ್ಬೋದು, ECIR ಎಂಟರ್ ಮಾಡ್ಕೋಬಹುದು. ಹಂಗೆ ಎಂಟರ್ ಮಾಡ್ಕೊಂಡು ಬಂದಿದ್ದಾರೆ ಯಾವುದೇ ಕಾರಣಕ್ಕಿರ್ಲಿ, ಈಗ ರಾಜಕೀಯ ಪ್ರೇರಿತ ಅಂತ ಏನೇ ಇಟ್ಕೊಳ್ಳೋಣ, ಆರ್ಗ್ಯುಮೆಂಟ್ ಸಿಗ್ತಾವ ಅದನ್ನ ಹಂಗೆ ಇಟ್ಕೊಳ್ಳೋಣ. ಆದ್ರೂ ಇದರ ರಿಸಲ್ಟ್ ಏನಾಗುತ್ತೆ ಅನ್ನೋದು ನೋಡಿದ್ರೆ ಒಳ್ಳೇದಾಗುತ್ತೆ ಅಂತ. ಯಾವ ಕಾರಣಕ್ಕಾದ್ರೂ ಆಗಿರ್ಲಿ, ಅಕ್ರಮ ಮಾಡಿದ್ದು ಭ್ರಷ್ಟಾಚಾರ ಮಾಡಿದ್ ಎಲ್ಲ ಹೊರ ಬರ್ಲಿ ಅಂತೀರಿ? ರಾಜಕೀಯ ಪ್ರೇರಿತಾನೆ ಅಂತ ನಾನು ಒಪ್ಕೋತೀನಿ, ಇಟ್ ಇಸ್ ರಾಜಕೀಯ ಪ್ರೇರಿತಾನೆ. ಬಟ್ ಅಂತಿಮ ರಿಸಲ್ಟ್ ಇದೆಯಲ್ಲ ಅದು ಒಳ್ಳೇದಾಗ್ತದೆ. ಹಾ, ಎಲ್ಲ ರಾಜಕೀಯ ಪ್ರೇರಿತ ಮಾಡೋ ಎಲ್ಲವೂ ತಪ್ಪು ಅಂತ ಹೇಳಕ್ಕಾಗಲ್ಲ. ಅವು ಇದ್ರಲ್ಲಿ ಒಳ್ಳೆ ರಿಸಲ್ಟ್ ಬರ್ತದೆ. ಯಾರ್ಯಾರು ರಾಜಕಾರಣಿಗಳಿದ್ರೆ ಎಲ್ರಿಗೂ ಬಂಬುಡ ಬಂಡವಾಳ ಆಚೆ ಬರ್ತದ, ಅವರಿಗೆ ಲಿಮಿಟೆಡ್ ಮಾಡಕ್ಕಾಗಲ್ಲ. ಬರೀ ಸಿದ್ದರಾಮಯ್ಯ ಮಾತ್ರ ಹುಡುಕ್ತೀವಿ ಅಂತ ಹೇಳಿದ್ರೆ ಆಗಲ್ಲ. ಮನಿ ಲಾಂಡ್ರಿಂಗ್ ಸಿದ್ದರಾಮಯ್ಯ ತಗೊಂಡು ಕೊಟ್ಟಿದ್ದಾರೆ, ಆ ಅಕ್ರಮಕ್ಕೆ ಮಾತ್ರ ಅವ್ರ ಮೇಲೆ ಇದಾಗ್ಬೋದು. ಮನಿ ಲಾಂಡ್ರಿಂಗ್ ಆಗಿರೋದು ಬೇರೆ ಸೈಟ್ಗಳನ್ನ ಯಾರ್ಯಾರು ತಗೋಬಾರ್ದು ತಗೊಂಡು ಅದನ್ನ ಮಾರಾಟ ಮಾಡಿ ಲಾಭ ತಗೊಂಡಿದಾರಲ್ಲ, ಅವೆಲ್ಲ ಮನಿ ಲಾಂಡ್ರಿಂಗ್ ಸ್ಕೋಪ್ ಬಂದ್ಬಿಡ್ತದೆ. ಇಟ್ಸ್ ಎ ಹ್ಯೂಜ್ ಸ್ಕ್ಯಾಮ್. ಅಥವಾ ಮನಿ ಲಾಂಡ್ರಿಂಗ್ ಕೇಸ್ ಅಂತ ತಗೊಂಡ ಮೇಲೆ ಅದು ಅವರೇ ಮಾಡ್ಬೇಕು, ಇಡಿನೇ ಮಾಡ್ಬೇಕು, ಒಳ್ಳೆ ಕೆಲಸ ಆಗಿದೆ. ಐ ಸ್ವಾಗತಿಸ್ತೀನಿ ಅಂತ. ಒಂದು ಹೋಪ್ ಸಿಗ್ತಾ ಇದೆಯಾ ಈಗ ನೋಡ್ತಾ ಹೋದ್ರೆ ಈ ಪ್ರಕರಣದಲ್ಲಿ? ದೂರ ದಾಖಲಾಯ್ತು, ಸುದ್ದಿ ಆಯ್ತು, ಸದ್ದು ಮಾಡ್ತು, ಅಷ್ಟೇ ಅಲ್ಲ ಇದು ತನಿಖೆ ಆಗತ್ತೆ, ಅಕ್ರಮ ಮಾಡಿದವರೆಲ್ಲರಿಗೂ ಕೂಡ. ಇದ್ರ ಬಗ್ಗೆ ಅಬ್ರಾಹಂ ಅವರಿಂದ ಇನ್ನಷ್ಟು ಮಾಹಿತಿ ಪಡಿತಾ ಹೋಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.